ನಾನೀಗ ಮುಂಡಕೈ ಗ್ರಾಮದಲ್ಲಿದ್ದೇನೆ. ಈ ಗ್ರಾಮದಲ್ಲಿ ಈಗ ಕಾರ್ಯಾಚರಣೆ ಕೂಡ ಈಗಾಗಲೇ ಬೆಳಗ್ಗೆನೆ ಆರಂಭವಾಗಿದೆ. ಅಂದ್ರೆ ಇದು 6ನೇ ದಿನದ ಕಾರ್ಯಾಚರಣೆ ಆಗಿರೋದ್ರಿಂದ ಈಗ ಸದ್ಯ ಮುಂಡಕೈ ಗ್ರಾಮದಲ್ಲೂ ಕೂಡ ಕಾರ್ಯಾಚರಣೆಯನ್ನ ರಕ್ಷಣಾ ಪಡೆ ನಡೆಸ್ತಾ ಇದೆ. ಒಂದ್ ಕಡೆ ಗಮನಿಸ್ತಾ ಇರ್ಬೋದು ಆ ಮುಂಡಕೈ ಗ್ರಾಮದ ಈ ಅಂಗಡಿ ಮುಂಗಟ್ಟು, ಜೊತೆಗೆ ಮನೆಗಳನ್ನ ಕೂಡ ಗಮನಿಸಬಹುದು. ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಗೋಡೆಗಳು ಕುಸಿದಿದ್ರೆ ಮತ್ತೊಂದು ಕಡೆ RCC ಮಾತ್ರ ನಿಂತಿದೆ. ಜೊತೆಗೆ ಯಾವ ಕ್ಷಣದಲ್ಲಿ ಬೇಕಾದ್ರೆ, ಯಾಕಂದ್ರೆ ಆಪರೇಷನ್ ಕೂಡ ಆಗ್ತಿರೋದ್ರಿಂದ, ಅಂದ್ರೆ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇರೋದ್ರಿಂದ ಯಾವ ಕ್ಷಣದಲ್ಲಾದ್ರೂ ಈ ಒಂದು ಕಟ್ಟಡಗಳು ಕುಸಿಬಹುದು. ಆ ಕಾರಣಕ್ಕಾಗಿ ಇಲ್ಲಿ ಆ ಒಂದು ಕಟ್ಟಡದ ಹತ್ತಿರ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನು ನಡೆಸ್ತಾ ಇಲ್ಲ. ಅದ್ರ ಬದಲಿಗೆ ಈಗಾಗಲೇ ಏನು ಖಾಲಿ ಜಾಗ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಮನೆಗಳಿದ್ದಂತಹ ಒಂದು ಜಾಗ. ಅಂದ್ರೆ ಸಾಕಷ್ಟು ಮನೆಗಳು ಅಲ್ಲಿದ್ವು. ಈಗ ಸದ್ಯ ಆ ಒಂದು ಮಣ್ಣಿನ ಅವಶೇಷ ಏನಿದೆ, ಆ ಅವಶೇಷದ ಕೆಳಗೆ ಸಾಕಷ್ಟು ಮೃತದೇಹಗಳು ಇದೆಯೇ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರೋದ್ರಿಂದ ಕಾರ್ಯಾಚರಣೆಯನ್ನ ಒಂದು ಕಡೆ ರಕ್ಷಣಾ ಪಡೆ, ಜೊತೆಗೆ ಭೂಸೇನೆಯ ಸಿಬ್ಬಂದಿ ಆಗಿರ್ಬೋದು, NDRF SDRF ಎಲ್ಲವೂ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಈಗ ಸಾಕಷ್ಟು ಮೃತದೇಹಗಳು ಈಗಿನಿಂದ ಏನ್ ಕಾರ್ಯಾಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಇನ್ನಷ್ಟು ಮೃತದೇಹಗಳು ಪತ್ತೆಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ದಿನ ಕಳೆದಂತೆ ಆ ಒಂದು ಮೃತದೇಹದ ಒಂದು ವಾಸನೆ ಏನಿದೆ ಅದು ಸಾಕಷ್ಟು ಡಿಕಂಪೋಸ್ಡ್ ಆಗಿ ಸ್ಮೆಲ್ ಬರ್ತಾ ಇದೆ. ಈಗಾಗಲೇ ನಾವು ಕೂಡ ಫೀಲ್ ಆಗ್ತಾ ಇದ್ದೀವಿ. ಅಂದ್ರೆ ಆ ಒಂದು ಮೃತದೇಹಗಳ ಒಂದು ಆ ಸ್ಮೆಲ್ ಏನಿದೆ ಅದು ತುಂಬಾ ವ್ಯಾಪಕವಾಗಿ ಸಾಕಷ್ಟು ಈಗಾಗಲೇ ಸ್ಮೆಲ್ ಕೂಡ ಬರ್ತಾ ಇರುವಂತದ್ದು. ಈಗ ಸದ್ಯ ಬೇರೆ ಬೇರೆ ರೀತಿಯಲ್ಲಿ ಈಗ ಕಾರ್ಯಾಚರಣೆಯನ್ನ ಅಂದ್ರೆ ಅದು ಥರ್ಮಲ್ ಡಿಟೆಕ್ಟರ್ ಆಗಿರ್ಬೋದು, ಜೊತೆಗೆ ಈಗ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಅದರ ಮುಖಾಂತರವಾಗಿ ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಸದ್ಯ ರಕ್ಷಣಾ ಪಡೆ ಹಾಗೆ SDRF NDRF ತಂಡಗಳು ಮಾಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಮಣ್ಣಿನ ಅವಶೇಷ ಅಥವಾ ಮಣ್ಣು ಸಾಕಷ್ಟು ಕುಸಿದಿರೋದ್ರಿಂದ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಅಂದ್ರೆ JCBಯನ್ನು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ JCB ಕೂಡ ತುಂಬಾ ಮಣ್ಣಿನ ಒಳಗೆ ಹೋಗ್ತಾ ಇರೋದ್ರಿಂದ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಚಾಲಿಯಾರ್ ನದಿ ಪಕ್ಕದಲ್ಲೇ, ಅಂದ್ರೆ ಮುಂಡಕೈ ಗ್ರಾಮದ ಪಕ್ಕದಲ್ಲೇ ಚಾಲಿಯಾರ್ ನದಿ ಇದೆ. ಆ ಚಾಲಿಯಾರ್ ನದಿಯಲ್ಲಿ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿರುವಂತದ್ದು. ಅಂದ್ರೆ ಮುಂಡಕೈ ಗ್ರಾಮ ಆ ಮಣ್ಣಿನ ಅವಶೇಷಗಳು ಏನ್ ಕಾಣಿಸ್ತಾ ಇದೆ, ಆ ಅವಶೇಷಗಳು ಎಲ್ಲವೂ ಕೂಡ ಅಥವಾ ಮಣ್ಣು ಏನ್ ಕುಸಿದೋಗಿದೆ ಅಲ್ಲೆಲ್ಲವೂ ಕೂಡ ಮನೆಗಳಿರ್ತವೆ. ಆ ಮನೆಗಳ ಒಂದು ಸಣ್ಣ ಮಾರ್ಕ್ ಕೂಡ ಈಗ ಕಾಣಿಸ್ತಾ ಇಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಬರೀ ಮಣ್ಣಿನ ಗುಡ್ಡದ ರೀತಿ ಏನ್ ಕಾಣಿಸ್ತಾ ಇದೆ. ಈ ಮಣ್ಣಿನ ಗುಡ್ಡದ ಕೆಳಗೆ ಸಾಕಷ್ಟು ಮನೆಗಳ ಅವಶೇಷಗಳು, ಜೊತೆಗೆ ಮೃತದೇಹಗಳು ಕೂಡ ಇದೆ. ಹಾಗಾಗಿ ಆ ಒಂದು ಅವಶೇಷಗಳನ್ನ ಅಥವಾ ಮಣ್ಣನ್ನ ಹೊರಗೆ ತೆಗೆಯುವುದಕ್ಕೆ ಇಲ್ಲಿ ರಕ್ಷಣಾ ಪಡೆ ಈಗ ಸದ್ಯ ಪರದಾಡ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಈ ಒಂದು ಜಾಗದಲ್ಲಿ ಈಗ ಅವೆಲ್ಲವನ್ನು ಕೂಡ ಅಂದ್ರೆ ಅವಶೇಷಗಳನ್ನ ಕಂಪ್ಲೀಟ್ ಆಗಿ ಹೊರತೆಗೆದ ನಂತರ ಮೃತದೇಹಗಳು ಪತ್ತೆಯಾಗುತ್ತೆ. ಈಗಾಗಲೇ ಕಂಪ್ಲೀಟ್ಲಿ ಡಿಕಂಪೋಸ್ಡ್ ಸ್ಮೆಲ್ ಕೂಡ ಬರ್ತಾ ಇದೆ. ಅಂದ್ರೆ ಈಗ ಸಾಕಷ್ಟು 6 ದಿನಗಳು ಕಳೆದಿರೋದ್ರಿಂದ ಎಲ್ಲೆಲ್ಲಿ ಯಾರ್ಯಾರ ಮೃತದೇಹಗಳು ಇವೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಒಂದು ವೇಳೆ ಸಿಕ್ಕರೂ ಕೂಡ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಸದ್ಯ ಸಾಕಷ್ಟು ರಾಜಕಾರಣಿಗಳು, ಜೊತೆಗೆ ಹಿರಿಯ ಅಧಿಕಾರಿಗಳು ಅಂದ್ರೆ ರಕ್ಷಣಾ ಪಡೆ ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಕಂಪ್ಲೀಟ್ ಆಗಿ ಆ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆಯನ್ನ ಮಾಡಿ ಯಾವ ರೀತಿ ಇಲ್ಲಿ ಅವಶೇಷಗಳ ಅಡಿ ಸಿಲುಕಿರುವಂತಹ ಮೃತದೇಹಗಳನ್ನ ಹೊರತೆಗಿಬಹುದು ಅಂತೇಳಿ ಆ ಒಂದು ಕುರಿತಂತೆ ಈಗಾಗಲೇ ಪ್ಲಾನಿಂಗ್ ಕೂಡ ಒಂದು ಕಡೆ ನಡೀತಾ ಇದೆ. ಜೊತೆಗೆ ಈಗ ಸದ್ಯ ಮಳೆ ಕೂಡ ಕಮ್ಮಿ ಆಗಿರೋದ್ರಿಂದ ಇವತ್ತಿನಿಂದ ಕಾರ್ಯಾಚರಣೆಯನ್ನ ಅಂದ್ರೆ ಮುಂಡಕೈ ಗ್ರಾಮ ಆಗಿರ್ಬೋದು, ಜೊತೆಗೆ ಪಿಂಜಾರ ಬೆಟ್ಟಂ ಗ್ರಾಮ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಕಾರ್ಯಾಚರಣೆಯನ್ನ ಈಗಾಗಲೇ ಚುರುಕುಗೊಳಿಸಿದ್ದಾರೆ. ಜೊತೆಗೆ ಇನ್ನು 10 ದಿನಗಳವರೆಗೂ ಕೂಡ ಈ ಕಾರ್ಯಾಚರಣೆ ನಡೆಯುತ್ತೆ. ಯಾಕಂದ್ರೆ ಸಾಕಷ್ಟು ಅವಶೇಷಗಳು ಇರೋದ್ರಿಂದ ಅವೆಲ್ಲವನ್ನು ಕೂಡ ಹೊರಗೆ ತೆಗೆದು ಮೃತದೇಹವನ್ನ ಹೊರಗೆತ್ತುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕೆ ಇಲ್ಲಿನ ನಿವಾಸಿಗಳು ಕೂಡ ಕಾದುಕೊಳ್ತಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಆ ಮೃತದೇಹವನ್ನ ಹೊರಗೆ ತೆಗೆದ್ರೆ ಅಟ್ಲೀಸ್ಟ್ ಆ ಮೃತದೇಹದ ಅಂತ್ಯ ಸಂಸ್ಕಾರವನ್ನ ನಾವು ಮಾಡಬಹುದು ಅನ್ನೋ ಒಂದು ಭಾವನೆಯಲ್ಲಿ ಅವರು ಕೂಡ ಇದ್ದಾರೆ. ಹಾಗಾಗಿ ಈಗ ಸದ್ಯ ರಕ್ಷಣಾ ಕಾರ್ಯ ಕೂಡ ಈಗಾಗಲೇ ಮುಂಡಕೈ ಗ್ರಾಮದಲ್ಲಿ ಚುರುಕುಗೊಂಡಿದೆ. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ವೈನಾಡು. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.